ಹಲವಾರು ದಶಕಗಳಿಂದ ಕನ್ನಡ ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿರುವ ಅಪ್ರತಿಮ ಕಲಾವಿದರಲ್ಲಿ ಹಿರಿಯ ನಟ ದೊಡ್ಡಣ್ಣ ಅವರು ಕೂಡ ಒಬ್ಬರು. ಡಾಕ್ಟರ್ ವಿಷ್ಣುವರ್ಧನ್ ಅವರ ಕಾಲದಿಂದ ಹಿಡಿದು ಇಂದಿನ ಯುವ ಕಲಾವಿದರವರೆಗೂ ಎಲ್ಲರೊಂದಿಗೂ ತೆರೆ ಹಂಚಿಕೊಳ್ಳುತ್ತಾ ತಮ್ಮ ಅದ್ಭುತ ಹಾಸ್ಯ ಪ್ರತಿಭೆಯ ಮೂಲಕವೇ ಪ್ರೇಕ್ಷಕರಿಗೆ ನಗುವಿನ ಕಚಗುಳಿ ಇಡುವಂತಹ ನಟ ದೊಡ್ಡಣ್ಣ ಅವರು ಅಂದು ದುಃಖವನ್ನು ತಾಳಲಾರದೆ ಬಿಕ್ಕಳಿಸಿ ಅತ್ತರಂತೆ. ಅಷ್ಟಕ್ಕೂ ಯಾವ ಕಾರಣದಿಂದ ದೊಡ್ಡಣ್ಣ ಅವರು ಮರುಗಿದರು, ಅವರ ಕಣ್ಣಂಚಿನಲ್ಲಿ ಕಣ್ಣೀರಿನ ಮಳೆ ಸುರಿಯಲು ಕಾರಣವೇನು, ಈ ಎಲ್ಲ ಮಾಹಿತಿಯನ್ನು ಮುಂದೆ ನೋಡೋಣ ಬನ್ನಿ. ನಟ ದೊಡ್ಡಣ್ಣ ಅವರು 80ರ ದಶಕದಿಂದ ಸಿನಿಮಾ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ಖಳನಟನಾಗಿ, ಪೋಷಕ ನಟನಾಗಿ ಹಾಗೂ ಹಾಸ್ಯ ನಟನಾಗಿ ನೀಡಿದ ಪಾತ್ರಕ್ಕೆ ಜೀವ ತುಂಬುವ ಮೂಲಕ ಪ್ರತಿಷ್ಠೆಯನ್ನು ಪಡೆದಿದ್ದಾರೆ. ಕಲೆಗೆ ದೇಹಾಕಾರ ಸೌಂದರ್ಯ ಯಾವುದೂ ಬೇಡ ಎಂಬುದನ್ನು ತೋರಿಸಿಕೊಟ್ಟಂತಹ ಈ ನಟ ಇಂದಿಗೂ ಕೂಡ ಅದೆಷ್ಟೋ ಯುವ ಕಲಾವಿದರಿಗೆ ಸ್ಫೂರ್ತಿಯ ದಾರಿದೀಪ ಎಂದರೆ ತಪ್ಪಾಗಲಾರದು. ಸಿನಿಮಾಗಳಲ್ಲಿ ಸದಾ ದೊಡ್ಡಣ್ಣ ಅವರು ನಗುತ್ತಾ ಇತರರನ್ನು ನಗಿಸುವ ಪಾತ್ರಗಳ ಮೂಲಕವೇ ನೋಡುತ್ತಾ ಬಂದಿರುವ ನಮಗೆ ಅವರ ವೈಯಕ್ತಿಕ ಬದುಕಿನಲ್ಲಿ ಅಗಾಧವಾದ ನೋವನ್ನು ಹೊಂದಿರುವ ಕಣ್ಣೀರಿನ ಕತೆ ಇದೆ ಎಂದರೆ ನೀವು ನಂಬಲೇಬೇಕು. 1949ರಲ್ಲಿ ಹಾಸನ ಜಿಲ್ಲೆಯಲ್ಲಿ ಜನಿಸಿದಂತಹ ದೊಡ್ಡಣ್ಣ ಅವರಿಗೆ ಚಿಕ್ಕಂದಿನಿಂದಲೂ ಓದಿನಲ್ಲಿ ಆಸಕ್ತಿ ಇಲ್ಲದ ಕಾರಣ ಸ್ಟೀಲ್ ಫ್ಯಾಕ್ಟರಿ ಒಂದರಲ್ಲಿ ಅತಿ ಸಣ್ಣ ವಯಸ್ಸಿಗೆ ಕೆಲಸಕ್ಕೆ ಸೇರಿಕೊಳ್ಳುತ್ತಾರೆ. ಚಿಕ್ಕಂದಿನಲ್ಲೇ ಸಂಸಾರದ ಜವಾಬ್ದಾರಿಯನ್ನು ಹೊತ್ತಿದ್ದಂತಹ ದೊಡ್ಡಣ್ಣ ಅವರು ಮದುವೆಯಾದ ಆರಂಭಿಕ ದಿನಗಳಲ್ಲಿ ತಮ್ಮ ಹೆಂಡತಿಯೊಂದಿಗೆ ಹೇಗೆ ವರ್ತಿಸಬೇಕೆಂಬುದನ್ನು ತಿಳಿದಿರಲಿಲ್ಲವಂತೆ. ಹೌದು, ಬಾಲ್ಯದಿಂದಲೂ ಸಾಕಷ್ಟು ಕಷ್ಟ ನೋವುಗಳನ್ನು ಅನುಭವಿಸಿದಂತಹ ದೊಡ್ಡಣ್ಣ ಅವರಿಗೆ ತಮ್ಮ ಪ್ರೀತಿ ಪಾತ್ರರೊಂದಿಗೆ ಹೇಗೆ ವರ್ತಿಸಬೇಕು ಎಂಬುದರ ಅರಿವು ಇರಲಿಲ್ಲ. ಈ ಕಾರಣದಿಂದ ಸಾಕಷ್ಟು ಬಾರಿ ತಮ್ಮ ಹೆಂಡತಿಗೆ ಹೊಡೆದ ಉದಾಹರಣೆಗಳು ಇವೆ ಎಂಬುದನ್ನು ಸ್ವತಃ ದೊಡ್ಡಣ್ಣ ಅವರೇ ಸಂದರ್ಶನವೊಂದರಲ್ಲಿ ಹಂಚಿಕೊಂಡಿದ್ದಾರೆ. ಆದರೆ ಅವರ ಮಗಳು ಜನಿಸಿದ ಬಳಿಕ ಇವರ ಸಂಪೂರ್ಣ ಅದೃಷ್ಟವೇ ಬದಲಾಗಿ ಹೋಯಿತು. ಸಾಧಾರಣ ಹಾಗೂ ಮುಗ್ಧ ಮನಸ್ಸಿನ ಪರಿಚಯವಾದದ್ದು ಅವರ ಮಗಳು ಜನಿಸಿದಾಗ. ಇನ್ನು ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ದೊಡ್ಡಣ್ಣ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಹಾಗೂ ಒಂದು ಗಂಡು ಮಗನಿದ್ದಾನೆ. ಇವರ ದೊಡ್ಡ ಮಗಳ ಹೆಸರು ಉಷಾ. ಹಲವು ವರ್ಷಗಳ ಹಿಂದೆ ರಾಜಕಾರಣಿ ವೀರೇಂದ್ರ ಎಂಬುವವರಿಗೆ ಕೊಟ್ಟು ಅದ್ದೂರಿಯಾಗಿ ಮದುವೆ ಮಾಡಿದರು. ಇನ್ನು ಎರಡನೇ ಮಗಳು ಚೈತ್ರ ಹಾಗೂ ಮಗ ಸುಧರೇಶ್. ಹೀಗೆ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ತಮ್ಮ ಜೀವನದಲ್ಲಿ ಎದುರಾದಂತಹ ಅತಿ ಕಷ್ಟಕರ ಸಂಗತಿ ಒಂದರ ಬಗ್ಗೆ ಮಾತನಾಡುವಾಗ ತಮ್ಮ ಪ್ರೀತಿಯ ಪುತ್ರಿ ಉಷಾಳ ಕುರಿತು ಹಾಡಿ ಹೊಗಳಿದರು. ನನ್ನ ಮಗಳು ಬಂದ ಮೇಲೆ ನಾನು ಸಂಪೂರ್ಣವಾಗಿ ಬದಲಾದೆ, ಆದರೆ ದಿನ ಕಳೆದಂತೆ ಆಕೆಗೆ ಅನಾರೋಗ್ಯ ಸಮಸ್ಯೆ ಬಾಧಿಸುತ್ತಾ ಹೋಯಿತು. ಆಸ್ಪತ್ರೆಗೆ ದಾಖಲಿಸಿದ್ದರೂ ಕೂಡ ಆಕೆ ಬದುಕುವುದೇ ಇಲ್ಲ ಎಂದು ಡಾಕ್ಟರ್ಗಳು ಹೇಳಿಬಿಟ್ಟಿದ್ದರು. ಆ ಸಂದರ್ಭದಲ್ಲಿ ಏನು ಮಾಡಬೇಕೆಂಬುದು ತೋಚದ ನಾನು ಮೌನಿಯಾಗಿ ನಿಂತಿದ್ದೆ. ಸಿಕ್ಕ ಸಿಕ್ಕ ದೇವರ ಬಳಿ ಹರಕೆ ಹೊತ್ತುಕೊಂಡೆ. ದೇವರೇ, ನನ್ನನ್ನು ಬೇಕಾದರೂ ಕರೆದುಕೋ, ನನ್ನ ಮಗಳನ್ನು ಉಳಿಸಿಕೊಡು, ಆಕೆ ಇಲ್ಲದೆ ನನಗೆ ಈ ಜೀವನವೇ ಬೇಡ ಎನ್ನುವಷ್ಟರ ಮಟ್ಟಕ್ಕೆ ಕುಗ್ಗಿ ಹೋಗಿದ್ದೆ. ಆ ಸಮಯದಲ್ಲಿ ನನ್ನ ಜೀವನ ಪರ್ಯಂತವಾಗಿ ಅಳದಷ್ಟು ಕಣ್ಣೀರು ಸುರಿಸಿದ್ದೆ. ದೇವರ ಅನುಗ್ರಹದಿಂದ ಇಂದು ನನ್ನ ಮಗಳು ಸಂಪೂರ್ಣ ಚೇತರಿಸಿಕೊಂಡು ಚೆನ್ನಾಗಿದ್ದಾಳೆ. ಆಕೆ ಹಾಗೆ ಇರಬೇಕೆಂದು ದೊಡ್ಡಣ್ಣ ತಮ್ಮ ಮಗಳಿಗಾಗಿ ಕಣ್ಣೀರು ಹಾಕಿದ ವಿಚಾರದ ಕುರಿತು ಸಂದರ್ಶನವೊಂದರಲ್ಲಿ ಹಂಚಿಕೊಂಡರು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ಮಸ್ತ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.